ಸನ್ಮಾನ್ಯ ಬೊಮ್ಮಾಯಿ ಅವರು ಕಟೀಲ್ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಇವರು ರಾಜಕೀಯವಾಗಿ ದುಡ್ಡು ಹಂಚೋಕೆ ಪ್ರಯತ್ನ ಮಾಡ್ತಾರೆ, ಹಂಗೆ ಬರ್ತಾರೆ ಅಂತ ಹೇಳ್ತಾ ಹೇಳಿ ಮೇಲೆ ಕಂಪ್ಲೇಂಟ್ ಕೊಟ್ಟಾರೆ. ಆ ದುರ್ದೈವ ಸಂಗತಿ ಅಂದರೆ ಪಕ್ಕದಲ್ಲೇ ರೋಡ್ ಮೇಲೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಹಂಚುವಂಥ ವಿದ್ಯಮಾನ ನೋಡಿ ಸತ್ ನಾ ಕಪ್ಪು ಕೂತಿದ್ದೆ. ಯಾಕೆ ಕೂತಿದ್ದಪ್ಪ, ಎಲ್ಲ ಎಲೆಕ್ಷನ್ ಎಲ್ಲರೂ ಮಾಡ್ಯಾರ, ಯಾರು ಮಾಡ್ತಾರೆ ಅವ್ರ ಶಕ್ತಿ ಮಾಡ್ತಾ ಅವ್ರು ಮಾಡೋ ನಮ್ಮ ಅಬ್ಜೆಕ್ಷನ್ ಮಾಡಿರ್ಕಿಲ್ಲ. ಇವತ್ತು ಇವತ್ತು ಇಟ್ಟು ಕಾಂಗ್ರೆಸ್ ಪಕ್ಷದ ಇಟ್ಟು ಕೆಳಮಟ್ಟಕ್ಕೆ ಬಂದಂದರೆ ಭಾಳ ಖೇದ ಆಗ್ತೈತೆ ನಮಗೆ. ಇಂಥ ನೂರಾರು ವರ್ಷ ಪಕ್ಷ ಇತಿಹಾಸದಿಂದ ಕಾಂಗ್ರೆಸ್ ಪಕ್ಷ ಬರೀ ಬಹುಶಃ ಬಾಗಿಗೆ ಸುಧಾರಣೆ ಮಾಡಿದಂದ್ರೆ ಇಬ್ಬರು ಕಾಂಟ್ರಾಕ್ಟರ್ ದೊಡ್ಡರಾಗಿದ್ರು ನೋಡಿರಿ, ಇಬ್ಬರು ಇಬ್ಬರು ಕಾಂಟ್ರಾಕ್ಟರ್ ಗುಂಡ ಆಗಿ ಅವ್ರು ಗುಂಡಾಗಿರಿ ಮಾಡ್ಕೊತೆ ಅವ್ರಿಬ್ಬರ ಆರಿಸಂದ್ರೆ ಅವ್ರನ್ನ ಕಾಂಟ್ರಾಕ್ಟರ್ ನಾವೆಲ್ಲ ಸುಳ್ಳು. ಅದನ್ನು ನೀವು ನಾಳೆ ಬರುವಂಥ ದಿನದಲ್ಲಿ ನೀವು ನಿರ್ಣಯ ತಗೋಬೇಕು. ಉದಾಹರಣೆ ಈಗ ಕಳೆದ ಬಾರಿ ನಾನು ಇದು ನಮ್ಮ ಪಂಚಾಯತಿ ಸದಸ್ಯರ ಸತ್ಕಾರ ಮಠ ಸಂಬಂಧ ಹೇಳಿದ್ದೀನಿ. ಬಾಗೇವಾಡಿ ಕ್ಷೇತ್ರ ಬಾಗೇವಾಡಿ ಇರ್ಬೋದು, ಬೆಳಗಾವಿ ಗ್ರಾಮೀಣ ಇರ್ಬೋದು, ನಾವು ತಯಾರು ಮಾಡಿದಂಥ ಕ್ಷೇತ್ರ ಇದು, ಇದಕ್ಕೆ ಅನ್ಯಾಯ ಆಗಬಾರ್ದು. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಗೋಸ್ಕರ ಬಂದಂಥ ಕೆಲಸಕ್ಕೆ ನಾವು ಯಾವ ವಿರೋಧ ಮಾಡಲ್ಲ. ಅಕಸ್ಮಾತ್ ವಿರೋಧ ಮಾಡಿ ಅಂದರೆ ಇವತ್ತು ಏನು ಕೆಲಸ ಆಗಿರ್ಕಿಲ್ಲ. ಇವತ್ತು ಇದೇ ತಡ್ಕೊಂಡು ಹೇಳ್ತಾರೆ ಅವಳು, ನಾ ಆಟ ತಣ್ಣಿ ಹಿಡ್ದು ಅರೆ ಸರ್ಕಾರ ಯಾರ್ದೈತಪ್ಪ, ಬಿ ಜೆ ಪಿ ಸರ್ಕಾರ ಇದ್ದಿಲ್ಲೇ. ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂದರೆ ಕಳೆದ ಬಾರಿ ಮತ್ತು ಸಂಜಯ್ ಪಾಟೀಲ್ ಮಾಡಿದಂಥ ಎಲ್ಲ ಕೆಲಸಗಳು, ಕಳೆದ ಬಾರಿ ಎಮ್ ಎಲ್ ಎ ಸಂಜಯ್ ಪಾಟೀಲ್ ಇದ್ದರು, ಇವ್ರೇನಿದ್ರು ಅವಾಗ ಅವಾಗ ನಾ ಮಾಡಿದ ಎಲ್ಲ ಕಡೆ ಬಂದು ಪೂಜೆ ಮಾಡೋಕೆ ಹೋಗ್ರಿ ಅವಾಗ. ಅದಕ್ಕೆ ಎಲ್ಲ ಸುಳ್ಳು ಹೇಳ್ತಾರೆ. ಆವಾಗ ಬರೀ ಕಮಿಷನ್ಗೆ ಮಾತ್ರ ಅವರು ಸೀಮಿತ ಆಗಿದ್ದಾರೆ. ಅದಕ್ಕೆ ಅದನ್ನು ಯಾವುದೇ ಪರಿಸ್ಥಿತಿ ನಾವು ಮುಂದೆ 23ಕ್ಕೆ ಗಟ್ಟಿಯಾಗಿ ಮಾಡಿ ಇಡೀ ಕ್ಷೇತ್ರ ಉದ್ದಕ್ಕೂ ಅವ್ರು ಹೇಳೋದೇನಪ್ಪ, ಬಾಗೇವಾಡಿ ಏರಿಯಾ ನಂದು ಫುಲ್ ಐತೆ ಅಂತ ಹೇಳೋದು, ಮತ್ತು ಆ ಕಡೆ ಮೇಲೆ ಹೋಗಿ ಬೆಳಗುಂದಿ ಹಡಪಿ ನಂದು ಫುಲ್ ಐತೆ ಹೇಳೋದು, ಸಾಮ್ರಾಜ್ಯ ಹಡಪಿ ನಂದು ಫುಲ್ ಐತೆ ಹೇಳ್ತದೆ. ಅವ್ರು ಎಲ್ಲೂ ಉಳಿದಿಲ್ಲ. ಇನ್ನು 2 ತಿಂಗಳಲ್ಲಿ ಇಡೀ ಖಾಲಿ ಎಲ್ಲ ಖಾಲಿ ಆಗ್ತದೆ. ಬರೀ ಅವ್ರ ಗಾಡಿಯಲ್ಲಿ ಬಹುಶಃ ಅವ್ನ ಮಗ ತಮ್ಮ ಅವ್ರ ಏಜೆಂಟ್ರು ಮಾತ್ರ ಗಾಡಿಯಾಗಿ ಉಳಿತಾರೆ. ಯಾರು ಬಹುಶಃ ಕಾರ್ಯಕರ್ತರು ಯಾರೂ ಉಳಿಯಂಗಿಲ್ಲ. ಅದಕ್ಕೆ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಇನ್ನೂ ಯಾರೂ ಫೈನಲ್ ಆಗಿಲ್ಲ, ವರಿಷ್ಠರು ನಮ್ಮ ಪಕ್ಷದ ವರಿಷ್ಠರು ಪಕ್ಷ ನಿರ್ಣಯದ ಒಂದು ಕ್ಯಾಂಡಿಡೇಟ್ಗೆ ನಾವು ದುಡಿದು ಆರಿಸ್ತಾರೆ. ನಾವು ಇಷ್ಟೇ ವರಿಷ್ಠರಲ್ಲಿ ಮನವಿ ಮಾಡ್ಕೋತಿಲ್ಲ, ಒಳ್ಳೆ ಕ್ಯಾಂಡಿಡೇಟ್ ಕೊಡ್ರಿ. ಇದುವಂಥ ಕ್ಯಾಂಡಿಡೇಟು ಅಲ್ಲಿ ಎಲ್ಲ ಸಮೀಕರಣ ಮಾಡಿ ಸರ್ವೆ ಮಾಡಿ ಒಳ್ಳೆ ರೀತಿ ಕೊಡುತ್ತೆ ಅಂತ ಒಂದು ಅವ್ರು ಬಿಡ್ಕೋತೇವೆ. ಆ ಪ್ರಕಾರ ಕೊನೆಗೆ ಅವ್ರು ಏನು ನಿರ್ಣಯ ಮಾಡಿದ ಪ್ರಕಾರ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಗೆಲ್ಲ ಪ್ರಯತ್ನ ಮಾಡೋಣ. ಮತ್ತು ಮುಂದಿನ ದಿನದಲ್ಲಿ ಈಗ ಬರೀ ನಾವು ಅಭ್ಯಾಸದಿಂದ ನಾವು ಫಂಕ್ಷನ್ ಮಾಡ್ತೇವೆ, ಮುಂದಿನ ದಿನದಲ್ಲಿ ಪಕ್ಷ ವೇದಿಕೆಯಲ್ಲಿ ಮಾಡ್ಕೊಂಡು ಎಲ್ಲರೂ ಕರ್ಕೊಂಡು ಎಲ್ಲರೂ ಕರ್ಕೊಂಡು ಮಾಡೋಣ. ಮತ್ತು ಇನ್ನೊಂದಪ್ಪ, ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡ್ತಂದ್ರೆ ಅವರು ಮಹಾನಾಯಕರಿರ್ಬೋದು, ಇಲ್ಲಿ ಗ್ರಾಮೀಣ ಶಾಸಕರಿರ್ಬೋದು. ನಾನು ಒಂದು ಉದಾಹರಣೆ ಹೇಳ್ತೇನೆ, ಶಾಸಕರಿಗೆ ಕನಿಷ್ಠ ಧ್ಯಾನ ಸಹಿತ ಇಲ್ಲ. ಆ ಸರ್ಕಾರದ ಉಪಯೋಗ ಅಂತ ಅದು ಶಿವಾಜಿ ಮೂರ್ತಿ, ಅದನ್ನ ಇವತ್ತು ಪೇಪರ್ ಕೊಟ್ಟರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ತರ್ತಾರೆ ತೋರು. ಅರೆ ಬೊಮ್ಮಾಯಿಯವರು ಅದಾರೆ ಇನ್ನೂ ಜೀವಂತ, ಬೊಮ್ಮಾಯಿ ಮುಖ್ಯಮಂತ್ರಿ ಅದಾರೆ, ನಮ್ಮ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅದಾರೆ, ಮಂಗಲ ಅಂಗಡಿಯವರು ಅದಾರೆ, ಈ ಭಾಗದ ಇನ್ನೂ ಅನೇಕ ನಾಯಕರು ಅದಾರೆ. ಕರ ನೀನು ಶಾಸಕದ ಓಕೆ, ನೀ ಶಾಸಕ ಅದೇಮ್ಮ, ನೀನು ಶಾಸಕ ಸ್ಥಾನಕ್ಕೆ ಏನು ಗೌರವ ಕೊಡೋಕೆ ಕೊಡೋಣ ಸರ್ಕಾರ ಕಾರ್ಯಕ್ರಮದಲ್ಲಿ, ಅದು ಅನಿಶ್ಚಿತ. ಆ ಸರ್ಕಾರ ಕಾರ್ಯಕ್ರಮ ಇವತ್ತು ಇಡೀ ಕಾಂಗ್ರೆಸ್ ನಾಯಕರು ಲಿಸ್ಟ್ ಕೊಟ್ಟಾರೆ. ಒಬ್ಬರು ಸರ್ಕಾರ ಗೋವಿಂದ ಕಾರಜ ಹೆಸರಿಲ್ಲ, ಯಾವ ಅಧಿಕಾರಿ ಹೆಸರಿಲ್ಲ. ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತು. ನಾಳೆ ಬರುವಂಥ ದಿನದಲ್ಲಿ ನಾವು ಅಲ್ಲಿ ವಿಸಿಟ್ ಮಾಡಿ ಆ ಫಂಕ್ಷನ್ ಸರ್ಕಾರದಿಂದ ಆಗಬೇಕು. ಬೊಮ್ಮಾಯಿ ಬರ್ತಾರೆ, ಕಾರಜೋಳ ಬರ್ತಾರೆ, ಕೇಂದ್ರ ನಾಯಕ ಸಹಿತ ಬರ್ತಾರೆ. ಆ 5ನೇ ತಾರೀಕು ಕಾರ್ಯಕ್ರಮ ನಾವು ಅದನ್ನು ಪಕ್ಷ ನಮ್ಮ ಬಿ ಜೆ ಪಿ ಪಕ್ಷದಿಂದ ಅದನ್ನು ಈಗಾಗಲೇ ಡಿಶಿಯವ್ರ ಮುಖಾಂತರ ತಿಳಿಸಿದ್ದೇವೆ. ಅದು ಏನಾದರೂ ಅನಾಹುತ ಆಗೋದು ಆದರೆ ಏನಾದರೂ ಆದರೆ ಅವರು ಜಿಲ್ಲಾಡಳಿತ ಮತ್ತು ಶಾಸಕರ ಕಾರಣ, ಅದು ಸರ್ಕಾರಿ ಕಾರ್ಯಕ್ರಮ ಆಗಬೇಕದು. ಅದೇನೋ ವೈಯಕ್ತಿಕ ಕಾಂಗ್ರೆಸ್ ಪಕ್ಷ ಮಾಡೋದು ನಿಮ್ಮ ಮನೆ ಮಾಡ್ಕೊರಿ, ಅಥವಾ ನಿಮ್ಮ ಕಾರ್ಯಕರ್ತ ಮನೆ ಮಾಡ್ಕೊಂಡು ನಮ್ಮದೇ ಅಭ್ಯಂತರಲ್ಲ. ಎಂತೆಲ್ಲ ಹೇಳ್ತೇನೆ, ಮತ್ತು ಈ ಚುನಾವಣೆಯಲ್ಲಿ ನೀವೆಲ್ಲರೂ ಗಟ್ಟಿಯಾಗಿ ಸೋಲಿಸಲೇಬೇಕು. ಅಕಸ್ಮಾತ್ ಏನಾಗೆದ್ರೆ ನಿಮ್ಮ ಹೊಲ ಮಣಿ ಎಲ್ಲ ಹೋಗ್ತಾವೆ ನಿಮ್ಮ